ಹಾಯ್ ಫ್ರೆಂಡ್ಸ್, ಮಸ್ತ್ ಮಗಾ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾ ಸಿನಿಮಾ ಕನ್ನಡದಲ್ಲೂ ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಪುಷ್ಪಾ ಸಿನಿಮಾದ ಕನ್ನಡ ಪ್ರೀ ರಿಲೀಸ್ ಇವೆಂಟ್ ಅನ್ನ ಇವತ್ತು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶುರುವಾಗಿ ಆಲ್ಮೋಸ್ಟ್ ಅಂದರೆ ಬರ್ಲಿಕ್ಕೆ ಹೇಳಿದ್ದು ಒನ್ ಟೈಮು, ಆದರೆ ಶುರು ಆಗೋದಕ್ಕೆ ಸುಮಾರು 2.5 ಗಂಟೆ ಡಿಲೇ ಆಗಿದೆ. ಇದರ ಬಗ್ಗೆ ಅಲ್ಲು ಅರ್ಜುನ್ ಅವರಾಗಿರಬಹುದು ಅಥವಾ ರಶ್ಮಿಕಾ ಅವರಾಗಿರಬಹುದು ಯಾಕೆ ಒಂದು ಕನ್ಸರ್ನ್ ಅನ್ನ ತೋರಿಸ್ತಾ ಇಲ್ಲ, ಒಂದು ಪ್ರಶ್ನೆ ಮಾಧ್ಯಮದವರಿಂದ ಹೊರಬಿತ್ತು. ಇಪ್ಪನಾಕ್ಷಿಪ್ತನಾರು I'd like to apologize to the entire media for keeping you waiting for so long. Okay? Thank you very much. Sorry. ರಶ್ಮಿಕಾ ಅವರಿಗೆ ಕೇಳಿದಾಗ ಮಾಧ್ಯಮದವರು ಕೇಳಿದರು, ಅಂತ ಸೂಪರ್ ಸ್ಟಾರೇ ಇಲ್ಲಿ ಆ್ಯಕ್ಚುಲಿ ಡಬ್ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ, ನೀವು ಬೀಯಿಂಗ್ ಅ ಕನ್ನಡಿಗ ನೀವು ಯಾಕೆ ಅದನ್ನು ಇಲ್ಲಿ ತೆಲುಗಲ್ಲಿ ಡಬ್ ಮಾಡಿದ್ದೀರಾ, ಕನ್ನಡದಲ್ಲಿ ಯಾಕೆ ಮಾಡಿಲ್ಲ ಅಂತ. ಅದಕ್ಕೂ ಕೂಡ ಅಲ್ಲು ಅರ್ಜುನ್ ಅವರೇ ಮೊದಲಿಗೆ ಉತ್ತರ ಕೊಟ್ಬಿಟ್ರು. సో తన స్టార్ట్ చేయటమే తెలుగు సినిమా తెలుగు డబ్బింగ్ స్టార్ట్ చేసేది, ఎందుకంటే తనకు ఒరిజినల్గా అది చెప్పింది కాబట్టి వీ వాంట్ టు గివ్ అ టైమ్ ఫర్ తన ఫామ్ అడిగింది. షీ వాంటెడ్ టు స్టార్ట్ డబ్బింగ్ బట్ వీ సెడ్ నో ఎడిటింగ్ వీ నీడ్ యూ టు డబ్ ఫర్ ద తెలుగు వర్షన్ ఫస్ట్. టెక్నికలీ తెలుగు వర్షన్ హాస్ టు బి ఫినిష్ ఓన్లీ దెన్ కన్నడ వర్షన్ కెన్ బి డన్. బట్ అన్ఫార్చునేట్లీ వెన్ షీ టైమ్స్ షీ ఫినిష్ తెలుగు డబ్బింగ్ వీ డెంట్ హ్యావ్ టైమ్ ఫర్ కన్నడ. ಅದಾದ ನಂತರ ರಶ್ಮಿಕಾ ಅವರು ಕೂಡ ಅದೇ ಮಾತನ್ನು ಹೇಳಿದರು, ನನಗೆ ಮಾಡಬೇಕು ಅಂತಲೇ ಇತ್ತು ಸರ್, ಬಟ್ ಆದರೆ ನನಗೆ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಡಬ್ ಮಾಡೋದಕ್ಕೆ ಅಂತ ಹೇಳಿ ಅವರ ಒಂದು ಉತ್ತರವನ್ನು ಮುಗಿಸಿದರು. ಕನ್ನಡದಲ್ಲಿ ಟ್ರೈ ಮಾಡಬೇಕು ಅಂತ ಇದ್ದೆ, ಆದರೆ ಟೈಮ್ ಸಿಗಲಿಲ್ಲ ಸರ್. ಆಲ್ರೆಡಿ ಸರ್ ಹೇಳಿದಂಗೆ ಫಸ್ಟು ಸುಪ್ಪು ಸರ್ ಬಂದು ಎಡಿಟಿಂಗ್ಗೆ ನಿಮ್ಮ ವಾಯ್ಸ್ ಬೇಕು, ಕರೆಕ್ಟಾಗಿ ಪ್ಲೇಸ್ಮೆಂಟ್ಸ್ ಬೇಕು ಅಂತ ಹೇಳಿದ್ರು. ತೆಲುಗು ಡಬ್ಬಿಂಗ್ಗೆ ಐ ಥಿಂಕ್ ಐ ಟುಕ್ 3-4 days ತಗೊಂಡೆ. ಅದಾದಮೇಲೆ ದೇ ಆರ್ ಆಲ್ರೆಡಿ ಡಬ್ ಫಾರ್ ಕನ್ನಡ, ಸೊ ದೇರ್ ವಾಸ್ ನೋ ಟೈಮ್. ಆ್ಯಂಡ್ ಆಲ್ಸೋ ಸರ್ ಹೇಳಿದಂಗೆ ಇಟ್ ಇಸ್ ಯು ನೋ ಯು ವಾಸ್ ಶೂಟಿಂಗ್ ಟಿಲ್ 8th or 9th ಲಿಟ್ರಲಿ, ಯು ನೋ, ಸೊ ದೇರ್ ವಾಸ್ ನೋ ಟೈಮ್. ಬಟ್ ಸೆಕೆಂಡ್ ಹಾಫ್ ಐ ಲವ್. ಪ್ರತಿ ಸಲ ನಾವು ಕನ್ನಡದಲ್ಲಿ ಪ್ರಶ್ನೆ ಕೇಳಿದಾಗಲೂ ಅಲ್ಲು ಅರ್ಜುನ್ ಅವರು ಅದನ್ನು ದಾಲಿನ್ ಜನಂಜಯ್ ಅವ್ರ ಹತ್ರ ಕೇಳಿ ಅಥವಾ ರಶ್ಮಿಕಾ ಅವ್ರ ಹತ್ರ ಕೇಳಿ ಅದರ ಅರ್ಥ ಏನು ಅಂತ ತಿಳ್ಕೊಂಡು ಮತ್ತೆ ಉತ್ತರ ಕೊಡ್ತಾ ಇದ್ರು. ರಶ್ಮಿಕಾ ಅವ್ರು ಕೂಡ ಅವ್ರದ್ದು ಅರ್ಧ ಇಂಗ್ಲೀಷು ಅರ್ಧ ಕನ್ನಡ, ಮತ್ತು ಅವ್ರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿ ಅವ್ರ ಸ್ಟೇಜ್ ಮೇಲೆ ಕೂಡ ಹೇಳಿದರು, ನಂಗೆ ಎಲ್ಲ ಲ್ಯಾಂಗ್ವೇಜ್ ಮಿಕ್ಸ್ ಆಗ್ತಾ ಇದೆ ತೆಲುಗು ತಮಿಳು ಅಂತೆಲ್ಲ ಸ್ವಲ್ಪ ಕನ್ಫ್ಯೂಷನಲ್ಲಿ ಅವರು ಕೂಡ ಮಾತನಾಡಿದರು. ಡೈಲಾಗ್ಸ್ ಓಕೆ, ಬಟ್ ನಮ್ಮ ಮಾಧ್ಯಮದವರೆಲ್ಲ ಕಾಯ್ತಾ ಇದಾರೆ, ಒಂದು ಸ್ಟೆಪ್ ಬೇಕೇ ಬೇಕಂತೆ, ಬೇಕಲ್ವಾ ಮೇಡಮ್? ಇಲ್ಲ ಸ್ವಾಮಿ ಸ್ವಾಮಿ ಸ್ಟೆಪ್. ಸೊ ಎನಿವೇಸ್, ಖಂಡಿತ ಟೈಮ್ ರೆಸ್ಟ್ರೈಂಟ್ ಸ್ವಲ್ಪ ಇರೋದ್ರಿಂದ ಲಾಸ್ಟ್ ಅಲ್ಲಿ ಒಂದು 15 ನಿಮಿಷ ಡೆಫಿನೆಟ್ಲಿ ಕೊಡ್ತೀವಿ. ಎನಿವೇಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದೆಲ್ಲವನ್ನ ಬಿಟ್ಟರೆ ಅಲ್ಲು ಅರ್ಜುನ್ ಅವರು ಕೊನೆಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಂಡ್ರು. ಅಂಡ್ ಲಾಸ್ಟ್ ಅಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಅಗೇನ್ ಒನ್ಸ್ ಅಗೇನ್ ಕಂಡೋಲೆನ್ಸಸ್ ಟು ದಿ ಎಂಟೈರ್ ಫ್ಯಾಮಿಲಿ ಆಫ್ ಪುನೀತ್ ರಾಜ್ಕುಮಾರ್ ಗಾರಿಸ್ ಫ್ಯಾಮಿಲಿ. ಈ ಹೋಲ್ ಪುಷ್ಪ ಬಿಸಿಲೋ ನೆನ್ ರಾಲೇದು, ಅಂಡ್ ಇವಾಗ ನೆನ್ ವಾಳ್ ಕಲ್ಸು ಕಚ್ಚಬಟ್ಟ ಕಲವಾಲನ್ ಲೇದು, ಎಂದ್ಕಂಟೆ ಐವ್ ಕಮ್ ಪುಷ್ಪ ಪ್ರಮೋಷನ್ ಕೋಸಂ ನೀನು ಬ್ಯಾಂಗ್ಳೂರ್ ವಚ್ಚೇನು ಅಂತೂ ಕಲಿಸಿ ನಾನು ಅನಿಪಿಚ್ಕೊಟ್ಟ ನನಗೆ ಇಷ್ಟ ಲೇದು. After Pushpa release is over, I am going to come back to Bangalore just to meet the family and give my respects for them.